ಸಂಸದರನ್ನ ಅಮಾನತ್ತು ಮಾಡಿರುವಂತ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಈ ಪ್ರತಿಭಟನೆ ಸಂದರ್ಭದಲ್ಲಿ ಲೋಕಸಭಾ ಸ್ಪೀಕರ್ ಅವರನ್ನ ಮಿಮಿಕ್ರಿ ಮಾಡಿದ್ದಾರೆ. ಜಗದೀಪ್ ಧನ್ಕರ್ ಮಿಮಿಕ್ರಿ ಮಾಡಿರುವ ಕಲ್ಯಾಣ್ ಬ್ಯಾನರ್ಜಿ, ಇದನ್ನ ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದವರು ರಾಹುಲ್ ಗಾಂಧಿ. ಟಿಎಂಸಿ ಸಂಸದ ಕಾಂಗ್ರೆಸ್ ನಾಯಕನಿಗೆ ಧನ್ಕರ್ ಕೌಂಟರ್ ಕೊಟ್ಟಿದ್ದಾರೆ. ಸದ್ಬುದ್ಧಿ ಬರಲಿ ಅಂತ ಕೌಂಟರ್ ಕೊಟ್ಟ ಜಗದೀಪ್ ಧನ್ಕರ್. ರಾಜ್ಯಸಭಾ ಸಭಾಪತಿ ಜಗದೀಪ್ ಧನ್ಕರ್ ಅವರನ್ನ ಹೇಗೆ ಮಿಮಿಕ್ರಿ ಮಾಡಲಾಗ್ತಾ ಇದೆ ಆ ಸಂಸತ್ ಹೊರಗಡೆ ಅಂತ ಗಮನಿಸ್ತಾ ಇದ್ದೀರಾ. 133 ಸಂಸದರನ್ನ ಈ ಬಾರಿಯ ಕಲಾಪದಿಂದ ಅಮಾನತ್ತು ಮಾಡಲಾಗಿದೆ. ಕಾರಣ ಏನು ಅಂತಂದ್ರೆ, ಪ್ರತಿಪಕ್ಷಗಳು ಸಾಕಷ್ಟು ಪ್ರಶ್ನೆ ಮಾಡ್ತಾ ಇದ್ವು, ಗದ್ದಲ ಗಲಾಟೆಗಳನ್ನ ಏರ್ಪಡಿಸ್ತಾ ಇದ್ವು ಅನ್ನುವಂತ ಹಿನ್ನೆಲೆಯಲ್ಲಿ ಇದು ರಾಷ್ಟ್ರವ್ಯಾಪಿ ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗಿದೆ. ಆದ್ರೆ ಇವತ್ತು ಅಮಾನತುಗೊಂಡಿರುವಂತಹ ಈ ಸಂಸದರೇನಿದ್ದಾರೆ, ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಪೀಕರ್ ಅವರನ್ನೇ ಈ ರೀತಿಯಾಗಿ ಮಿಮಿಕ್ರಿ ಮಾಡಿದ್ದಾರೆ, ಇದು ಯಾವ ಸಂದೇಶವನ್ನ ಹಾಗಾದ್ರೆ ದೇಶದ ಜನರಿಗೆ ನೀಡುತ್ತೆ ಅನ್ನುವಂತಹ ಮತ್ತೊಂದು ಪ್ರಶ್ನೆಯೂ ಕೂಡ ಈ ಸಂದರ್ಭದಲ್ಲಿ ರೇಸ್ ಆಗುತ್ತೆ. ಸಂಸದರ ಅಮಾನತನ್ನ ಖಂಡಿಸಿ ಈ ರೀತಿಯಾಗಿ ಪ್ರತಿಭಟನೆ ನಡೆಸಲಾಯಿತು. ವಿರೋಧ ಪಕ್ಷದ ಸಂಸದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಟಿಎಂಸಿ ಕಲ್ಯಾಣ್ ಬ್ಯಾನರ್ಜಿ ಇಂದ ಮಿಮಿಕ್ರಿ ನಡೀತಾ ಇತ್ತು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ವರ್ತನೆಯನ್ನ ಮಿಮಿಕ್ರಿ ಮಾಡಲಾಯಿತು. ಇದನ್ನ ಎದುರಲ್ಲಿ ನಿಂತು ವಿಡಿಯೋ ಮಾಡ್ತಾ ಇದ್ದವರು ರಾಹುಲ್ ಗಾಂಧಿ. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಲಿ ಕಲ್ಯಾಣ್ ಬ್ಯಾನರ್ಜಿ ಎದುರು ನಿಂತು ರಾಹುಲ್ ಗಾಂಧಿ ಕೂಡ ವಿಡಿಯೋ ಮಾಡ್ತಿದ್ರು. ಈ ಬಗ್ಗೆ ಕಲಾಪದಲ್ಲಿ ಜಗದೀಪ್ ಧನ್ಕರ್ಗೆ ಮಾಹಿತಿ ಹೋಗಿದೆ. ಆಗ ಅವರು ಅವರಿಗೆ ಸದ್ಬುದ್ಧಿ ಬರಲಿ ಅನ್ನೋ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಷ್ಟೆ. ತಮ್ಮ ಬಗ್ಗೆ ಮಿಮಿಕ್ರಿ ಮಾಡಿದ್ದಕ್ಕೆ, ಅದನ್ನ ವಿಡಿಯೋ ಮಾಡಿದ್ದಕ್ಕೆ ಕಲ್ಯಾಣ್ ಬ್ಯಾನರ್ಜಿ ರಾಹುಲ್ ಗಾಂಧಿಗೆ ಸದ್ಬುದ್ಧಿ ಬರಲಿ ಅಂತ ಹೇಳಿ ರಾಜ್ಯಸಭಾ ಸ್ಪೀಕರ್ ಜಗದೀಪ್ ಧನ್ಕರ್ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.